ನಮಸ್ಕಾರ. ಈ ರಾಶಿ ನಕ್ಷತ್ರದವರು ಈ ದೇವರುಗಳನ್ನು ಡಿಮ್ಯಾಂಡ್ ಮಾಡಿ ಕೇಳಿ. ಮೇಷರಾಶಿ ವೃಶ್ಚಿಕ ರಾಶಿನರು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹ ಸ್ವಾಮಿನ ಡಿಮ್ಯಾಂಡ್ ಮಾಡಿ ಕೇಳಿ. ವೃಷಭ ರಾಶಿ, ತುಲಾ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿನರು ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಡಿಮ್ಯಾಂಡ್ ಮಾಡಿ ಕೇಳಿ. ಕರ್ಕಾಟಕ ರಾಶಿನರು ಶಿವನ ಆರಾಧನೆ ಯಥೇಚ್ಛವಾಗಿ ಮಾಡಿ. ಸಿಂಹರಾಶಿನರು ಶಿವನ ಆರಾಧನೆ ಯಥೇಚ್ಛವಾಗಿ ಮಾಡಿ. ಇನ್ನು ಧನುರಾಶಿ, ಮೀನರಾಶಿನರು ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ಸ್ವಾಮಿನ ದಕ್ಷಿಣ ಮೂರ್ತಿ ಆರಾಧನೆಗಳು ಮಾಡಿ. ಇನ್ನು ಮಕರ ರಾಶಿ, ಕುಂಭರಾಶಿನರು ಶಿವ ಮತ್ತು ಶನೇಶ್ವರ ಸ್ವಾಮಿನ ಯಥೇಚ್ಛವಾಗಿ ಆರಾಧನೆ ಮಾಡಿ. ಏನೇ ನಿಮ್ಮ ಕಷ್ಟಗಳು, ಏನೇ ಸಮಸ್ಯೆಗಳಿದ್ದರೂ ಈ ದೇವರುಗಳನ್ನ ಡಿಮ್ಯಾಂಡ್ ಮಾಡಿ ಕೇಳೋ ಪದ್ಧತಿಗಳು ಇಟ್ಕೊಳ್ಳಿ. ನೋಡಿ, ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ, ಗೈಡೆನ್ಸ್ ಮಾಡೋರಷ್ಟೇ. ನಾವೇನು ಜ್ಯೋತಿಷಿಗಳೇನು ದೇವರಲ್ಲ, ಪವಾಡ ಪುರುಷರುಗಳಲ್ಲ. ಮಾರ್ಗದರ್ಶನ ಮಾಡೋರು, ದಾರಿ ತೋರಿಸೋದು, ಗೈಡೆನ್ಸ್ ಮಾಡೋದು ಮಾಡೋರು. ಅರ್ಥ ಮಾಡ್ಕೊಳ್ಳಿ. ಮೆಂಟರ್ಸು, ಕೌನ್ಸಿಲರ್ಸು ಇದ್ದಾಗೆ ಅರ್ಥ ಮಾಡ್ಕೊಳ್ಳಿ. ರಾಶಿ ನಕ್ಷತ್ರದ ಅನುಗುಣವಾಗಿ ಈ ಒಂದು ಅಧಿದೇವತೆಗಳು, ಪ್ರತ್ಯಧಿ ದೇವತೆಗಳು ಅಂತ ಇರ್ತವೆ, ಆ ದೇವ್ರನ್ನ ಆರಾಧನೆ ಮಾಡ್ಕೊಳ್ಳಿ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡೋದು ನಿಮ್ಮ ನಿಮ್ಮ ಧರ್ಮ, ಮಾಡಲೇಬೇಕು ಹೇಳ್ತಾ ಇದ್ದೀನಿ. ಯಾಕೆಂದರೆ ಮನುಷ್ಯನಿಗೆ ಎಷ್ಟಿದ್ರೂ ಕಡಿಮೆ, ಎಷ್ಟು ಆಸ್ತಿ, ಎಷ್ಟು ದುಡ್ಡು, ಎಷ್ಟು ಕಾರು, ಎಷ್ಟು ಬಂಗಾರ ಇದ್ದರೂ ಮನುಷ್ಯನಿಗೆ ದುರಾಸೆ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಒಂದು ಮಾತಂತೂ ಹೇಳ್ತೀನಿ, ನಾವು ಕುಡಿದಂಥ ನೀರು, ನಾವು ತಿಂದಂಥ ಆಹಾರ, ಊಟ, ನಾಷ್ಟ, ತಿಂಡಿನ ಹೊಟ್ಟೆಯಲ್ಲೇ ಪರ್ಮನೆಂಟಾಗಿ ಇಟ್ಕೊಳಕ್ಕಾಗಲ್ಲ ಅಂದಮೇಲೆ ದುಡ್ಡು, ಆಸ್ತಿ, ಬಂಗಾರ ಎಲ್ಲಿ ಇಟ್ಕೊಳಕ್ಕಾಗುತ್ತೆ? ಅರ್ಥ ಮಾಡ್ಕೊಳ್ಳಿ. ನಿಜವಾಲು ಕಲಿಯುಗದಲ್ಲಿ ಏನನ ನಿಜವಾಲು ದೇವ್ರೇನನ ದೇವಸ್ಥಾನದಲ್ಲಿ ನೀವು ಹೋದಾಗ, ನೋಡಪ್ಪ ನೀನು 1 ಲಕ್ಷ ಕೊಡಬೇಕು, ನೀನು 5 ಲಕ್ಷ ಕೊಡಬೇಕು, ನೀನು 10 ಲಕ್ಷ ಕೊಡಬೇಕಪ್ಪ, ನೀನು ಕೆಲಸ ಮಾಡಿಕೊಡ್ತೀನಿ ಅಂತ ದೇವ್ರೇನನ ಹೇಳಿಬಿಟ್ಟಿದ್ರೆ ಖಂಡಿತವಾಗ್ಲೂ ಜನಗಳು ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ. ಯಾಕೆಂದರೆ ಮನುಷ್ಯ ಇವತ್ತು ಕಲಿಯುಗದಲ್ಲಿ ತುಂಬ ಸ್ವಾರ್ಥಿ, ತನ್ನ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಮನುಷ್ಯ ಮಾಡ್ತಾ ಹೋಗ್ತಾನೆ. ಯಾಕೆಂದರೆ ಇವತ್ತು ದೇವರು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಕೂತ್ಕೊಂಡು ಏನು ಕೇಳಲ್ಲ ಅಂತ ಅವನ ಮನುಷ್ಯ ತನಗೆ ಬೇಕಾಗಿದ್ದು ಆಸೆ ಆಕಾಂಕ್ಷೆಗಳು, ಮನೋ ಇಚ್ಛೆಗಳು ಎಲ್ಲ ಕೇಳ್ತಾ ಹೋಗ್ತಾನೆ. ನನಗೆ ಕಾರ್ ಕೊಡು, ಬಂಗಾರ ಕೊಡು, ಆಸ್ತಿ ಕೊಡು, ಸೈಟ್ ಕೊಡು, ಮನೆ ಕೊಡು, ಅಪಾರ್ಟ್ಮೆಂಟ್ ಕೊಡು, ಲ್ಯಾಂಡ್ ಕೊಡು, ನನ್ನ ಬಿಸ್ನೆಸ್ ಸಕ್ಸಸ್ ಆಗಲಿ, ನನ್ನ ಮಕ್ಕಳು ಓದ್ಬಿಡಲಿ, ನನ್ನ ಮಕ್ಕಳು ಒಳ್ಳೆಯ ವರ ವಧು ಸಿಕ್ಬಿಡಲಿ, ಐಷಾರಾಮಿ ಜೀವನ ಬೇಕು, ಇನ್ನೊಂದು ಮತ್ತೊಂದು ಎಂಡೇ ಇಲ್ಲ ಮನುಷ್ಯನಿಗೆ, ಎಂಡೇ ಇಲ್ಲ. ಹಂಗಾಗಿ ಆಸೆ, ಭಾಳ ವಿಪರೀತ ಆಸೆ ಮನುಷ್ಯನಿಗೆ. ಯಾಕೆಂದರೆ ಮನುಷ್ಯನಿಗೆ ಸುಖ ಇದ್ದಾಗ ಯಾರೂ ಬೇಕಾಗಿಲ್ಲ, ಕಷ್ಟ ಬಂದಾಗ ಎಲ್ಲರೂ ಬೇಕು. ಸ್ವಾರ್ಥಿ ಮನುಷ್ಯ, ಏನು ಮಾಡೋಕ್ಕಾಗಲ್ಲ, ಇದು ಕಲಿಯುಗ. ಅದಕ್ಕೆ ಈ ಕಲಿಯುಗದಲ್ಲಿ 500 ರೂಪಾಯಿ ನೋಟುಗಳು ಮುಂದೆ ಇಟ್ಬಿಟ್ಟಿದ್ದಾನೆ ದೇವರು. ಕಲಿಯುಗದಲ್ಲಿ 500 ರೂಪಾಯಿ ನೋಟುಗಳಂದ್ರೇ ಇಲ್ಲಿ ದೇವರು. ಅರ್ಥ ಮಾಡ್ಕೊಳ್ಳಿ, ಎಷ್ಟು ಈ 500 ರೂಪಾಯಿ ನೋಟುಗಳು ಆಟ ಆಡಿಸ್ತೈತೆ ಅಂದರೆ ಮನುಷ್ಯನ್ನ ಎಲ್ಲ ಸಂಬಂಧಗಳನ್ನ ಹತ್ರ ಸೇರಿಸ್ತೈತೆ, ಎಲ್ಲ ಸಂಬಂಧಗಳನ್ನ ಜಾಡಿಸಿ ಒಡೆದು ಬಿಸಾಕ್ತೈತೆ. ದುಡ್ಡಿಗೋಸ್ಕರ ಮನುಷ್ಯ ಯಾವ ಲೆವೆಲಿಗೆ ಬೇಕಾದರೂ ಇಳಿಯ ಅಂತ ಒಂದು ಪ್ರಕ್ರಿಯೆಗಳು ಮನುಷ್ಯ ಮಾಡ್ಕೊತಿದ್ದಾನೆ. ಇನ್ನೂ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ, ಒಂದು 20 ವರ್ಷ, 30 ವರ್ಷ, 40, 50 ವರ್ಷ ಆದಮೇಲೆ ಇವಾಗ ಹೆಂಗೆ ನೀರಿನ ಆಹಾಕಾರ ಹೆಂಗೆ ಮನುಷ್ಯನಿಗೆ ಬಾಧಿಸ್ತಿದೆಯೋ, ಮುಂದಿನ ದುಡ್ಡಿನ ಆಹಾಕಾರ ಮನುಷ್ಯ ವಿಪರೀತ ವಿಕೋಪಕ್ಕೆ ಹೋಗೋಂಥ ಪರಿಸ್ಥಿತಿಗಳು ಮುಂದಿನ ವರ್ಷಗಳಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಬದುಕಲಿಕ್ಕೆ ದುಡ್ಡು ಬೇಕು, ದುಡ್ಡೇ ಜೀವನ ಆಗಬಾರದು. ನಮಸ್ಕಾರ.